ಪ್ರಜಾವಾಣಿ ವೀಕ್ಷಕರಿಗೆ ಸ್ವಾಗತ. ನಾನು ಗುರು ಪಿಎಸ್. ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದು ಹೊಸ ಸಂಚಲನ ಸೃಷ್ಟಿಸಿರುವ ಜೆಡಿಯು ಮುಖಂಡ ನಿತೀಶ್ ಕುಮಾರ್ ಅವರ ಮುಂದಿರುವ ಸವಾಲುಗಳೇನು ಎಂಬುದನ್ನು ನೋಡೋಣ ಈ ವಿಡಿಯೋದಲ್ಲಿ. ಬಿಜೆಪಿ ಸಖ್ಯ ತೊರೆದು ಮತ್ತೆ ಮಹಾ ಮೈತ್ರಿಕೂಟ ಸೇರುವ ಮೂಲಕ ಎಂಟನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿಯಾಗಿ ಅಧಿಕಾರದ ಗದ್ದುಗೆ ಏರಿದ್ದಾರೆ ನಿತೀಶ್ ಕುಮಾರ್. ಬುಧವಾರ ಪ್ರಮಾಣ ವಚನ ಸ್ವೀಕರಿಸಿರುವ ನಿತೀಶ್ ದೊಡ್ಡ ಪಕ್ಷವಾಗಿರುವ ಆರ್ಜೆಡಿ ನೇತೃತ್ವದ ಸರ್ಕಾರವನ್ನು ಮುನ್ನಡೆಸಲಿದ್ದಾರೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಒಟ್ಟು 243 ಸಂಖ್ಯಾಬಲದ ಬಿಹಾರ ವಿಧಾನಸಭೆಯಲ್ಲಿ ಅಧಿಕಾರಕ್ಕೇರಲು 122 ಶಾಸಕರ ಬೆಂಬಲ ಸಾಕು. ಈಗ 7 ಪಕ್ಷಗಳ ಬೆಂಬಲದೊಂದಿಗೆ 165 ಶಾಸಕರ ಭಾರೀ ಬಹುಮತದ ಸರ್ಕಾರವನ್ನು ನಿತೀಶ್ ಮುನ್ನಡೆಸಲಿದ್ದಾರೆ. ಆರ್ಜೆಡಿ 80, ಜೆಡಿಯು 45, ಕಾಂಗ್ರೆಸ್ನ 19, ಎಡಪಕ್ಷಗಳ 16, ಎಚ್ಎಎಂನ 4 ಹಾಗೂ ಪಕ್ಷೇತರ ಶಾಸಕರೊಬ್ಬರು ಸರ್ಕಾರದ ರಚನೆಗೆ ಕೈಜೋಡಿಸಿದ್ದಾರೆ. 77 ಶಾಸಕರ ಬಿಜೆಪಿ ಈಗ ದೊಡ್ಡ ವಿರೋಧ ಪಕ್ಷ ಮಾತ್ರ. 2017 ಮಹಾ ಮೈತ್ರಿಕೂಟದಿಂದ ಹೊರಬಂದಿದ್ದ ನಿತೀಶ್ ಈಗ ಎನ್ಡಿಎ ಮೈತ್ರಿಕೂಟಕ್ಕೂ ಅದೇ ಆಘಾತ ನೀಡುವ ಮೂಲಕ ಬಿಜೆಪಿಯಿಂದ ವಿಶ್ವಾಸ ದ್ರೋಹಿ ಎಂಬ ಪಟ್ಟವನ್ನು ಪಡೆದಿದ್ದಾರೆ. ಎನ್ಡಿಎ ತೊರೆದಿದ್ದು ನಿತೀಶ್ ಅವರ ಮಾಸ್ಟರ್ ಸ್ಟ್ರೋಕ್ ಎಂದೇ ಅನಿಸಬಹುದು. ಆದರೆ ಜೆಡಿಯು ಆಂತರಿಕ ಮೂಲಗಳು ಬೇರೆಯದೇ ಕಥೆ ಹೇಳುತ್ತವೆ. ಜೆಡಿಯು ರಾಷ್ಟ್ರೀಯ ಅಧ್ಯಕ್ಷ ಲಲನ್ ಸಿಂಗ್ ಹಾಗೂ ರಾಜ್ಯ ಘಟಕದ ಅಧ್ಯಕ್ಷ ಉಮೇಶ್ ಸಿಂಗ್ ಕುಶ್ವಾ ಅವರೇ ಪಕ್ಷದ ಮೇಲೆ ಹೆಚ್ಚು ನಿಯಂತ್ರಣ ಹೊಂದಿದ್ದಾರೆ. ಎನ್ಡಿಎ ಮೈತ್ರಿಕೂಟದಿಂದ ಹೊರಬರಬೇಕೆಂದು ಇವರಿಬ್ಬರೇ ಪಟ್ಟು ಹಿಡಿದಿದ್ದರು. ಎನ್ಡಿಎ ಮೈತ್ರಿಕೂಟದಿಂದ ಜೆಡಿಯು ಹೊರಬರದಿದ್ದರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಗಾದ ಸ್ಥಿತಿಯೇ ಜೆಡಿಯುಗೂ ಆಗುತ್ತದೆ ಎಂಬ ಆತಂಕವನ್ನು ಇವರಿಬ್ಬರೂ ವ್ಯಕ್ತಪಡಿಸಿದ್ದರು. ಅವರ ಆತಂಕ ಎಚ್ಚರಿಕೆಯ ನಂತರವೂ ಎನ್ಡಿಎ ಮೈತ್ರಿಕೂಟದಲ್ಲಿ ನಿತೀಶ್ ಮುಂದುವರೆದಿದ್ದರೆ ಜೆಡಿಯು ವಿಭಜನೆಯಾಗುತ್ತಿತ್ತು ಎಂದು ಹೇಳುತ್ತವೆ ಪಕ್ಷದ ಮೂಲಗಳು. ಈಗ ಮಹಾ ಮೈತ್ರಿಕೂಟದೊಂದಿಗಿನ ಸಖ್ಯದ ನಂತರವೂ ಹಲವು ಬದಲಾವಣೆ ಸವಾಲುಗಳಿಗೆ ನಿತೀಶ್ ಎದುರುಗೊಳ್ಳಬೇಕಾಗುತ್ತದೆ. ಮೂಲಗಳ ಪ್ರಕಾರ ಕಾಂಗ್ರೆಸ್ ಕೂಡ ಉಪಮುಖ್ಯಮಂತ್ರಿ ಹುದ್ದೆಗೆ ಬೇಡಿಕೆ ಇಟ್ಟಿದೆ. ಈ ಕುರಿತು ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರೊಂದಿಗೆ ನಿತೀಶ್ ಮಾತುಕತೆ ನಡೆಸಿದ್ದರು. ಈ ಮಾತುಕತೆಯ ಪರಿಣಾಮ ಇಬ್ಬರು ಉಪಮುಖ್ಯಮಂತ್ರಿಗಳ ಜೊತೆಗೆ ನಿತೀಶ್ ಕುಮಾರ್ ಅವರು ಸರ್ಕಾರದ ನೊಗ ಹೊರಬೇಕಾಗುತ್ತದೆ. ಇನ್ನು ಖಾತೆ ಹಂಚಿಕೆಯಲ್ಲಿ ನಿತೀಶ್ ಅವರ ನಿರ್ಧಾರವೇ ಅಂತಿಮ ಎಂದು ಹೇಳಲಾಗುತ್ತಿದ್ದರೂ ಸಂಪುಟ ರಚನೆಯಲ್ಲಿ ಲಲನ್ ಸಿಂಗ್ ಹಾಗೂ ಉಮೇಶ್ ಕುಶ್ವಾ ಅವರ ಪಾತ್ರವನ್ನು ಅಲ್ಲಗಳೆಯಲಾಗದು. 2 ಪಕ್ಷಗಳು ಬಾಹ್ಯ ಬೆಂಬಲ ನೀಡಿರುವುದರಿಂದ ಮತ್ತು ಅವು ಸರ್ಕಾರದ ಭಾಗವಾಗದೇ ಇರುವುದರಿಂದ ಸಂಪುಟ ರಚನೆ ಪ್ರಕ್ರಿಯೆ ಸರಾಗವಾಗಿ ನಡೆಯಬಹುದು. ಸದ್ಯ ಜೆಡಿಯು, ಆರ್ಜೆಡಿ, ಕಾಂಗ್ರೆಸ್ ಮತ್ತು ಎಚ್ಎಎಂ ನಡುವೆ ಖಾತೆಗಳು ಹಂಚಿಕೆಯಾಗಲಿವೆ. ಹಿಂದಿನ ಸರ್ಕಾರದಲ್ಲಿ ನಿತೀಶ್ ಅವರಿಗೆ ತಲೆನೋವಾಗಿದ್ದೇ ಸ್ಪೀಕರ್. ಈ ಬಾರಿ ಸಭಾಪತಿ ಎಲೆಕ್ಷನ್ ಆಗೋವರೆಗೂ ಆರ್ಜೆಡಿ ಪಕ್ಷದ ಶಾಸಕರೊಬ್ಬರು ಸ್ಪೀಕರ್ ಹುದ್ದೆ ಅಲಂಕರಿಸಲಿದ್ದಾರೆ. ಮೈತ್ರಿ ಮುರಿದುಕೊಂಡಿರುವ ನಿತೀಶ್ ವಿರುದ್ಧ, ಅಂದರೆ ಜೆಡಿಯು ವಿರುದ್ಧ, ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕಚೇರಿಗಳ ಎದುರು ಪ್ರತಿಭಟನೆ ನಡೆಸಲು ಬಿಜೆಪಿ ಮುಂದಾಗಿದೆ. ಇನ್ನೊಂದೆಡೆ ಹೊಸ ಸರ್ಕಾರದ ಮೊದಲ ಸಂಪುಟ ಸಭೆಯಲ್ಲಿಯೇ 4 ಲಕ್ಷ ಉದ್ಯೋಗ ಸೃಷ್ಟಿಯ ಭರವಸೆಯನ್ನು ನಿತೀಶ್ ನೀಡಲಿದ್ದಾರೆ ಎನ್ನಲಾಗುತ್ತಿದೆ. ಇನ್ನು ನಿತೀಶ್ ಕುಮಾರ್ ಅವರ ಮುಂದಿರುವ ಪ್ರಮುಖ ಸವಾಲೆಂದರೆ ಬಿಹಾರದ ಆರ್ಥಿಕ ಸ್ಥಿತಿ. ಬಿಹಾರವು ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿದೆ. ಬಿಜೆಪಿ ಬೆಂಬಲವಿದ್ದಾಗ ಕೇಂದ್ರದಿಂದ ನೆರವು ಪಡೆಯುವ ನಿರೀಕ್ಷೆ ಇತ್ತು. ಇನ್ನು ಮುಂದೆ ಕೇಂದ್ರದ ನೆರವು ವಿಳಂಬವಾಗಬಹುದು. ಈ ನಿಟ್ಟಿನಲ್ಲಿ ನಿತೀಶ್ ಸರ್ಕಾರದ ಮುಂದಿನ ಬಜೆಟ್ನ ಸ್ವರೂಪ ಹೇಗಿರಲಿದೆ ಎಂಬುದು ಕೂಡ ಕುತೂಹಲ ಮೂಡಿಸಿದೆ. ಜೊತೆಗೆ 2024 ಲೋಕಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರು ಪ್ರತಿಪಕ್ಷಗಳ ನಾಯಕ ಕೂಡ ಆಗಬಹುದು ಎಂಬ ಚರ್ಚೆಗಳು ಜೀವ ಪಡೆದುಕೊಂಡಿವೆ. ಪ್ರಚಲಿತ ವಿದ್ಯಮಾನ ಕುರಿತ ಇಂಥ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.